ಹಾಯ್, ನಮಸ್ಕಾರ. ಬೆಂಗಳೂರು ಪ್ರಾಪರ್ಟಿ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ಸೈಟ್, ಒಂದಲ್ಲ ಎರಡು ಸೈಟ್ ತೋರಿಸ್ತೀನಿ ಇವತ್ತು. ಅದನ್ನು ನೋಡಿ ನಿಮಗೇನು ಅನಿಸುತ್ತೆ ಹೇಳಿ. ಫಸ್ಟು ಒಂದು ಸೈಟ್ ತೋರಿಸ್ತೀನಿ, ಅದರಲ್ಲಿ ನೀವು ಕನ್ಸ್ಟ್ರಕ್ಟ್ ಮಾಡಿಕೊಂಡ್ರೆ ಅಂದರೆ ಮನೆ ಕಟ್ಟಿಸ್ಕೊಂಡ್ರೆ ಎಷ್ಟಾಗ್ಬೋದು ಅನ್ನೋದೆಲ್ಲ ತಿಳಿಸ್ತೀನಿ ನಿಮಗೆ. ಈ ಸೈಟ್ನ ನೋಡಿ, ಇವಾಗ ನೋಡ್ಕೊಬನ್ನಿ. ನೋಡಿ ಸ್ನೇಹಿತರೆ, ಇದೇ ಸೈಟ್, ಇದು ವೆಸ್ಟು ನಾರ್ತು ಕಾರ್ನರ್ ಬರುತ್ತೆ. ಇದು ನೋಡ್ತಾ ಇದ್ದೀರಲ್ಲ, ವೆಸ್ಟು ನಾರ್ತ್ ಕಾರ್ನರ್. ಇದು ನೋಡಿ, ಪಕ್ಕದಲ್ಲೇ ಒಂದು ಒಳ್ಳೆ ಮನೆ ಆಗಿದೆ. ಇದು ನಿಮಗೆ 900 ಸ್ಕ್ವೇರ್ ಫೀಟ್ ಬರುತ್ತೆ. ಇದರ ಡೈಮೆನ್ಷನ್ನು 26x35. ವೆಸ್ಟ್ಗೆ ಬಂದು ನಿಮಗೆ ವೆಸ್ಟ್ ಸೈಡ್ಗೆ ಬಂದು ನಿಮಗೆ 35 ಬರುತ್ತೆ, ನಾರ್ತ್ಗೆ 26 ಬರುತ್ತೆ. ಎರಡು ಕೂಡಿದಾಗ ನಿಮಗೆ ಒಂದು 900 ಸ್ಕ್ವೇರ್ ಫೀಟ್ ಬರುತ್ತೆ. ಇದರಲ್ಲಿ ಗ್ರೌಂಡು ಫಸ್ಟು ಕನ್ಸ್ಟ್ರಕ್ಷನ್ ಮಾಡಿಸ್ಕೋಬೋದು, ತುಂಬ ಚೆನ್ನಾಗಾಗುತ್ತೆ. ಯಾಕೆಂದರೆ ಗಾಳಿ ಬೆಳಕು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸೈಟ್ಗೆ ಖಾತ ಬಿ ಖಾತ ಬರುತ್ತಿದೆ. ನೋಡಿದ್ರಲ್ಲ ಸೈಟು ಹೇಗಿದೆ, ನಿಮಗೆ ಏನು ಅನ್ನಿಸ್ತು? ವೆಸ್ಟು ಮತ್ತು ನಾರ್ತ್ ಕಾರ್ನರ್ ಬರುತ್ತೆ ಇದು. ಇದರ 900 ಸ್ಕ್ವೇರ್ ಫೀಟ್ ಬರುತ್ತೆ, ಆವಾಗಲೇ ಹೇಳಿದೆ ನಿಮಗೆ. ಇದರ ರೇಟ್ ಬಂದು 5600 ರೂಪಾಯಿ. ಒಂದು 50 ರೂಪಾಯಿ 100 ರೂಪಾಯಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಅದು ಬಿಟ್ಟು ಜಾಸ್ತಿ ಏನು ವ್ಯತ್ಯಾಸ ಆಗಲ್ಲ. ನಿಮಗೆ ಹೆಚ್ಚು ಕಡಿಮೆ ಈ ಸೈಟ್ಗೆ ಬಂದು ಟೋಟಲ್ಲು ನಿಮಗೆ ಒಂದು 50 ಲಕ್ಷ ರೂಪಾಯಿ ಆಗುತ್ತೆ. 50 ಲಕ್ಷದ ಅವ್ರು ಹೇಳೋ ಲೆಕ್ಕ 50 ಲಕ್ಷದ 40 ಸಾವಿರ ಆಗುತ್ತೆ. ಬಟ್ ಒಂದು 50 ಸಾವಿರ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗುತ್ತಲ್ಲ, ಇದಕ್ಕೆ 50 ಲಕ್ಷ ಆಗುತ್ತೆ ನಿಮಗೆ. ಅಕಸ್ಮಾತ್ ನಿಮಗೆ ಒಂದು ಗ್ರೌಂಡು ಫಸ್ಟು ಮನೇನ ನೀವು ಕಟ್ಟಿಸ್ಕೋಬೇಕು ಅಂತಂದರೆ ಈ ಸೈಟಲ್ಲಿ ನಿಮಗೆ 36 ಲಕ್ಷ ರೂಪಾಯಿ ಆಗುತ್ತೆ. ಎರಡು ಚದರಕ್ಕೆ 2 ಲಕ್ಷ ರೂಪಾಯಿ ಥರ ಲೆಕ್ಕ ಹಾಕಿದ್ದೀನಿ. ಅಂದರೆ ನಿಮಗೆ ತುಂಬ ಹೈಯೂ ಇಲ್ಲ ಮತ್ತು ತುಂಬ ಕೆಳಗೂ ಇಲ್ಲ, ಒಂದು ಮೀಡಿಯಮ್ ಲೆವೆಲಲ್ಲಿ 2 ಲಕ್ಷ ರೂಪಾಯಿ ಆಗುತ್ತೆ ವಿತ್ ಮೆಟೀರಿಯಲ್ಲು ಮತ್ತು ಇಂಟೀರಿಯರ್ ಎಲ್ಲ ಸೇರಿ 2 ಲಕ್ಷ ಆಗುತ್ತೆ ನಿಮಗೆ. ಅದನ್ನು ಲೆಕ್ಕ ಹಾಕಿದ್ರೆ ನಿಮಗೆ 36 ಲಕ್ಷ ರೂಪಾಯಿ ಆಗುತ್ತೆ. 36 ಒಂದು 50 ಲಕ್ಷ ನಿಮಗೆ 86 ಲಕ್ಷ ಆಗುತ್ತೆ. ನೋಡಿ, ಒಳ್ಳೆ ಮನೆ ಆಗುತ್ತೆ. ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಒಂದು ಪಾರ್ಕಿಂಗ್ ಬಿಟ್ಟು ನಿಮಗೆ ದೊಡ್ಡ ಪಾರ್ಕಿಂಗ್ ಕೂಡ ಬರುತ್ತೆ, ಒಂದು ಸಿಂಗಲ್ ಬೆಡ್ರೂಮ್ ಮನೆ ಬರುತ್ತೆ. ನಿಮಗೆ ಫಸ್ಟ್ ಫ್ಲೋರಲ್ಲಿ ನಿಮಗೆ ಡಬಲ್ ಬೆಡ್ರೂಮು ತುಂಬ ಚೆನ್ನಾಗಿ ಬರುತ್ತೆ, ಕಾರ್ನರ್ ಸೈಟ್ ಆಗಿರೋದ್ರಿಂದ. ಯಾಕೆಂದರೆ ಗಾಳಿ ಬೆಳಕಿಗೋಸ್ಕರ ಜಾಗ ಬಿಡೋಂಗಿಲ್ಲ, ಆರಾಮಾಗಿ ನಿಮಗೆ ಎರಡು ಕಡೆ ರೋಡ್ ಇರೋದ್ರಿಂದ ತುಂಬಾ ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ ನಿಮಗೆ ಜಾಗ ಬಿಡಲ್ವಲ್ಲ ನಾವು ಸೆಟ್ಬ್ಯಾಕ್ಗೋಸ್ಕರ, ಅದಕ್ಕೋಸ್ಕರ ನಿಮಗೆ ಜಾಗ ಜಾಸ್ತಿ ಸಿಗುತ್ತೆ. ಅದರಿಂದ ನಿಮಗೆ ಈ ಮನೆ ಆರಾಮಾಗಿ ಮಾಡಿಸ್ಕೋಬೋದು. ನೋಡಿ, ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಇದ್ರ ಬಗ್ಗೆ ನಂಬರ್ ಇರುತ್ತೆ, ಅದಕ್ಕೆ ಕಾಲ್ ಮಾಡ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಏನಾದರೂ ತಿಳ್ಕೊಬೇಕು ಅಂತಂದರೆ ಮಾಡಿ ಸ್ನೇಹಿತರೆ. ಆದರೆ ಈಗ ಇನ್ನೊಂದು ಸೈಟ್ ತೋರಿಸ್ತೀನಿ, ಅದು ಬಂದು 800 ಸ್ಕ್ವೇರ್ ಫೀಟ್ ಬರುತ್ತೆ, ಅದನ್ನು ನೋಡೋಣ ಇವಾಗ. ನೋಡ್ಕೊಬನ್ನಿ ಅದನ್ನು ಕೂಡ ಸ್ನೇಹಿತರೆ. ಇದೇ ನೋಡಿ ಸೈಟ್, ಇದು ವೆಸ್ಟ್ ಫೇಸು ನಾರ್ತ್ ಡೋರ್ ಬರುತ್ತೆ ಇದು. ಇದರಲ್ಲಿ ಏನಾದರೂ ನೀವು ಮನೆ ಕಟ್ಟಿಸ್ಕೊಂಡ್ರೆ 20x40 ಅಂದರೆ 800 ಸ್ಕ್ವೇರ್ ಫೀಟ್ ಬರುತ್ತೆ ಇದು. ಡೈಮೆನ್ಷನ್ 20x40. ನೋಡಿ, ರೋಡ್ ಕೂಡ ತುಂಬ ಚೆನ್ನಾಗಿದೆ, ಅಕ್ಕಪಕ್ಕದಲ್ಲಿ ಮನೆ ಕೂಡ ಆಗಿದೆ. ಇದರ ಖಾತ ಬಂದು ನಿಮಗೆ ಬಿ ಖಾತ ಬರುತ್ತೆ ಇದು. ಇದರಲ್ಲಿ ನಿಮಗೆ 20x40 ಒಂದು ಸೈಡ್ ನಿಮಗೆ ಸೈಟ್ ಸಿಗುತ್ತೆ ಇದು. ರೇಟ್ ಬಂದು ನಿಮಗೆ 5600 ರೂಪಾಯಿ ಫೈನಲ್ ಇದು. ತುಂಬ ಚೆನ್ನಾಗಿರುವಂಥ ಸೈಟ್ ಇದು, ಎಲ್ಲ ಇಂಪ್ರೂವ್ಮೆಂಟ್ ಆಗಿರುವಂಥ ಬಿ ಖಾತ ಸೈಟ್ ಇದು. ನಿಮಗೆ ಲೋನ್ ಕೂಡ ಆಗುತ್ತೆ, ಆರಾಮಾಗಿ ಲೋನ್ ಮಾಡ್ಕೊಂಡು ನೀವು ಮನೆ ಕಟ್ಟಿಸ್ಕೋಬೋದು. ನಿಮಗೆ ಅದ್ರ ಬಗ್ಗೆ ಇವಾಗ ಮಾತಾಡೋಣ. ಇವಾಗ ನೋಡಿದ್ರಲ್ಲ ಈ ಸೈಟು ಕೂಡ, ಇದು ವೆಸ್ಟ್ ಪೇಸು ನಾರ್ತ್ ಡೋರ್ ಬರುತ್ತೆ ಇದು. ವೆಸ್ಟ್ ಪೇಸ್ ಇರುವಂಥ ಸೈಟ್ ಇದು, 800 ಸ್ಕ್ವೇರ್ ಫೀಟ್ ಬರುತ್ತೆ ಇದು. ಅಂದರೆ ನಿಮಗೆ 800 ಅಂತಂದರೆ ಗ್ರೌಂಡು ಫಸ್ಟು ಕನ್ಸ್ಟ್ರಕ್ಷನ್ ಮಾಡಿಸ್ಕೊಳ್ಳೋದಕ್ಕೆ ನಿಮಗೆ 32 ಲಕ್ಷ ಆಗುತ್ತೆ. ಮತ್ತು ಸೈಟ್ ಇದು ನಿಮಗೆ 5600 ರೂಪಾಯಿ ಬೀಳುತ್ತೆ. 5600 ರೂಪಾಯಿ ಬಿದ್ದರೆ ನಿಮಗೆ 24,80,000 ರೂಪಾಯಿ ಆಗುತ್ತೆ. ಎರಡನ್ನು ನೀವು ಒಂದು 46 ಅಂದರೆ ಒಂದು, ನಾನು ಹೇಳೋದು ನಿಮ್ಗೆ ಏನಂದರೆ 1 ಲಕ್ಷ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ. ಮನೆ ಕಟ್ಟಬೇಕಾದ್ರೆ 1 ಲಕ್ಷ 2 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅದು ನಿಮಗೆ ಎರಡು ಸೇರಿಸಿದ್ರೆ ನಿಮಗೆ 32 ಲಕ್ಷ. ನಿಮಗೆ ಸೈಟ್ ಬಂದು ನಿಮಗೆ 44,80,000 ಆಗುತ್ತೆ. ಎರಡನ್ನು ನಾವು ಎರಡು ಸೇರಿಸಿದಾಗ 44,80,000 ಪ್ಲಸ್ ಇದು 32 ಲಕ್ಷ, 76 ಲಕ್ಷ ಆಗುತ್ತೆ. 76 ರಿಂದ 77 ಲಕ್ಷ, 1 ಲಕ್ಷ ನಿಮಗೆ ಆವಾಗಲೇ ಹೇಳಿದೆ ನಿಮಗೆ ಅರ್ಥ ಇತ್ತಾಗ ಆಗುತ್ತೆ, ಹೆಚ್ಚು ಕಡಿಮೆ ಆಗುತ್ತೆ. ಕಟ್ಟಬೇಕಾದ್ರೆ ಒಂದು ಸ್ವಲ್ಪ ಉಳಿಬೋದು, ಇಲ್ಲ ಒಂಚೂರು ಜಾಸ್ತಿ ಆಗ್ಬೋದು ಅಷ್ಟೇ, ಅದು ಬಿಟ್ಟು ಬೇರೆ ಅಂಥದ್ದೇನು ವ್ಯತ್ಯಾಸ ಆಗಲ್ಲ. ನಿಮಗೆ 76 ಲಕ್ಷ ಇಲ್ಲಾಂದರೆ 77 ಲಕ್ಷ ಈ ಸೈಟಲ್ಲಿ ನೀವೇನಾದರೂ ಮನೇನ
ಕನ್ಸ್ಟ್ರಕ್ಷನ್ ಮಾಡಿಸ್ಕೊಂಡ್ರೆ ನಿಮ್ಮ ಮುಂದೆ ಒಂದು ಒಳ್ಳೆ ಮನೆ ರೆಡಿ ಆಗುತ್ತೆ, ನಿಮ್ಮ ಕಣ್ಣೆದುರಿಗೇನೆ ತುಂಬ ಚೆನ್ನಾಗಿರುತ್ತೆ ಮನೆ. ನೀವು ನೋಡಿ ಇದನ್ನು, ಇದ್ರ ಬಗ್ಗೆ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಮುಂದುವರಿಬೋದು. ಕಾಲ್ ಮಾಡಿದ್ರೆ ನಿಮಗೆಲ್ಲ ಮಾಹಿತಿಗಳನ್ನ ನಾವು ಕೊಡ್ತೀವಿ ಬಂದರೆ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.